ಬಿಗ್ ಬಾಸ್ ಮನೆಯಲ್ಲಿ ಇಂದಿನ ವಾರ ಜೋಡಿಗಳ ಆಟ ಜೋರಾಗಿ ನಡೆಯುತ್ತಿದೆ ಈ ವಾರ ಪೂರ್ತಿ ಮನೆಯಲ್ಲಿ ಜೋಡಿಗಳು ಜೋಡಿ ಜೋಡಿಯಾಗಿ ಆಟ ಆಡಿರುವುದು ಮೋಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಕಂಡುಬರುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ಇನ್ನಿಂಗ್ಸ್ ಪ್ರಾರಂಭವಾದಾಗಿನಿಂದಲೂ ಪ್ರತಿದಿನ ಸ್ಪರ್ಧಿಗಳು ರಣರೋಚಕವಾಗಿ ಆಟ ಆಡುತ್ತಿದ್ದಾರೆ ಜಗಳ ಗಲಾಟೆ ಪ್ರತಿದಿನವೂ ಸರ್ವೇ ಸಾಮಾನ್ಯದಂತೆ ಆಗಿ ಹೋಗಿದೆ ಆದರೆ ಇದೀಗ ಕಿಚ್ಚನ ಜೊತೆ ವಾರದ ಕಥೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ವಾರ್ನ್ ಮಾಡಿದ ನಂತರ ಸ್ಪರ್ಧಿಗಳು ತಿದ್ದಿಕೊಂಡಂತೆ ಕಂಡುಬರುತ್ತಿದ್ದಾರೆ ಕಲಶ್ ಕನ್ನಡ ವಾಹಿನಿ ರಾಜಾರಾಣಿ ಎನ್ನುವ ಮತ್ತೊಂದು ಕಾರ್ಯಕ್ರಮವನ್ನು ಆರಂಭಿಸಿದೆ ಆ ಕಾರ್ಯಕ್ರಮದ ಪ್ರಚಾರವೋ ಅಥವಾ ಬಿಗ್ ಬಾಸ್ ಮನೆಯಲ್ಲಿನ ಜೋಡಿ ಸ್ಪರ್ಧಿಗಳ ಮನದಾಳವನ್ನು ಅರಿತುಕೊಳ್ಳುವ ಪ್ರಯತ್ನವೋ ತಿಳಿದಿಲ್ಲ ಆದರೆ ಇಂದಿನ ಬಿಗ್ ಬಾಸ್ ಮನೆಯಲ್ಲಿ ರೊಮ್ಯಾಂಟಿಕ್ ಆಟ ನಡೆದಿರುವುದಂತೂ ಸತ್ಯ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳನ್ನು ಜೋಡಿಗಳನ್ನಾಗಿ ಪರಿವರ್ತಿಸಿದ್ದಾರೆ ಇಲ್ಲಿಯೇ ಎಲ್ಲರೂ ಗಮನಿಸಬೇಕಾದ ವಿಷಯವೆಂದರೆ ಆಯಾ ಸ್ಪರ್ಧಿಗಳನ್ನೇ ಜೋಡಿಯಾಗಿ ಆಯ್ಕೆ ಮಾಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವ ಸ್ಪರ್ಧಿಯ ಹತ್ರ ಜಾಸ್ತಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವುದರ ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ ಈ ಸೀಸನ್ ಬಿಗ್ ಬಾಸ್ ಮನೆಯ ಉತ್ತಮ ಜೋಡಿಯಾದ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ಅವರನ್ನು ಒಂದು ಜೋಡಿಯನ್ನಾಗಿ ಮಾಡಿದ್ದರೆ ಮಂಜು ಹಾಗೂ ದಿವ್ಯಾ ಸುರೇಶ್ ಅವರನ್ನು ಮತ್ತೊಂದು ಜೋಡಿಯನ್ನಾಗಿ ಬಿಗ್ ಬಾಸ್ ಆಯ್ಕೆ ಮಾಡಿದ್ದಾರೆ ಅದರ ಜೊತೆಗೆ ಬ್ರೋಗೌಡ ಹಾಗೂ ಪ್ರಿಯಾಂಕರನ್ನ ಮತ್ತೊಂದು ಜೋಡಿಯಾಗಿ ಹಾಗೂ ವೈಷ್ಣವಿ ಮತ್ತು ರಘು ಅವರನ್ನ ಇನ್ನೊಂದು ಜೋಡಿಯಾಗಿ ಆಯ್ಕೆ ಮಾಡಲಾಗಿದೆ ಈ ನಾಲ್ಕು ಜೋಡಿಗಳು ಹೆಚ್ಚಾಗಿ ಮನೆಯಲ್ಲಿ ಕಾಣಿಸಿಕೊಂಡಿದ್ದರು ಅನಂತರ ಪ್ರಶಾಂತ್ ಮತ್ತು ಪೂಜಾರನ್ನ ಮತ್ತೊಂದು ಜೋಡಿಯಾಗಿ ಮಾಡಲಾಗಿದ್ದು ಇನ್ನುಳಿದ ಚಕ್ರವರ್ತಿ ಚಂದ್ರಚೂಡ್ ಅವರು ರಾಜಾರಾಣಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡುತ್ತಾರೆ ರಾಜಾರಾಣಿ ಕಾರ್ಯಕ್ರಮದಲ್ಲಿ ಎಲ್ಲಾ ಜೋಡಿಗಳು ಕ್ಯೂಟ್ ಆಗಿ ಆಟ ಆಡಿದ್ದಾರೆ ಈ ಜೋಡಿಗಳು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟ ಆಡಿವೆ ಈ ಜೋಡಿಗಳಿಗೆ ಬಿಗ್ ಬಾಸ್ ಕೇಳಿದ ಪ್ರಶ್ನೆಗಳು ಏನು ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲವಿದ್ದರೆ ಇಂದಿನ ಬಿಗ್ ಬಾಸ್ ಶೋ ತಪ್ಪದೇ ವೀಕ್ಷಿಸಿ ಅದಕ್ಕಿಂತ ಮುಂಚೆ ನೀವಿನ್ನು ಪ್ರತಿಕ್ಷಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ತಪ್ಪದೇ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ.